ಸರಿ, ಈಗ ಕರ್ನಾಟಕದಲ್ಲಿ ಶಂಕಿತ ಬೆಂಗಳೂರಲ್ಲಿ ಶಂಕಿತ ಭಯೋತ್ಪಾದಕರು ಹತ್ಯೆಯಾಗಿದ್ದಾರೆ, ಒಂದು ದೊಡ್ಡ ದಾಳಿಗೆ ಸಂಚು ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈಗಾಗಲೇ ನಾವು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಪೊಲೀಸರು ಮುಂಜಾಗ್ರತಾ ಕ್ರಮ ವಹಿಸಿ ಕೇಂದ್ರದ ಇನ್ಫಾರ್ಮೇಷನನ್ನು ಆಧರಿಸಿ ಶಂಕಿತ ಭಯೋತ್ಪಾದಕರನ್ನು ಬಂಧಿಸಿರೋದು ಮಾತ್ರ ಅಲ್ಲ, ಅವರಿಂದ ಗ್ರೆನೇಡು, ರಿವಾಲ್ವರು, ಜೀವಂತ ಗುಂಡುಗಳು, ಅದರ ಜೊತೆ ಜೊತೆಗೆ ಮಾಡಿಫೈಡು ವಾಕಿ, ಸೆಟಲೈಟ್ ಫೋನು ಇದೆಲ್ಲವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದೊಂದು ಅಂತಾರಾಷ್ಟ್ರೀಯ ಉಗ್ರಗಾಮಿ ಚಟುವಟಿಕೆಯ ಭಾಗ ಅಂಥೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಏಕೆಂದರೆ ಇನ್ನೊಬ್ಬ ಪರಾರಿಯಾಗಿರ್ತಕ್ಕಂಥ ಶಂಕಿತ ಭಯೋತ್ಪಾದಕ ಆತ ISIS ಜೊತೆಯಲ್ಲಿ ಸಂಪರ್ಕ ಹೊಂದಿರತಕ್ಕಂಥದ್ದು ಮತ್ತು ದೇಶದ ಹಲವು ಕಡೆಗಳಲ್ಲಿ ತರಬೇತಿ ಕೊಟ್ಟಿರುವಂಥ ಸಾಧ್ಯತೆಗಳಿದೆ ಅಂತೇಳ ಹೇಳಿರುವಂಥ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನು NIAಗೆ ವಹಿಸೋದು ಸೂಕ್ತ ಅಂಥೇಳಿ ನಮ್ಮ ಭಾವನೆ. ಈಗಾಗಲೇ ಅದನ್ನು ಒತ್ತಾಯಿಸಿದ್ದೇವೆ NIAಗೆ ವಹಿಸಿ. ಮತ್ತು ಇದರ ಮಾಸ್ಟರ್ ಮೈಂಡ್ ಯಾರು, ಯಾವ ಸಂಘಟನೆ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ, ಇವರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಯಾರ್ಯಾರಿದ್ದಾರೆ ಮತ್ತು ಯಾತಕ್ಕಾಗಿ ಇದನ್ನು ಮಾಡ್ತಾಯಿದ್ದಾರೆ, ಇದ್ರ ಎಲ್ಲದರ ಅವರ ಅವ್ರ ಉದ್ದೇಶ ಏನು ಅನ್ನೋದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ನಾವು ಇದನ್ನು ಗಂಭೀರವಾಗಿ ತಗೊಳ್ಬೇಕಾದಂಥ ಅಗತ್ಯ ಇದೆ. ಇದರಲ್ಲಿ ರಾಜಕಾರಣ ಮಾಡಬಾರ್ದು, ಇದನ್ನು ಗಂಭೀರವಾಗಿ ತೆಗೆದುಕೊಂಡು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇಲ್ಲದೇ ಇದ್ದರೆ ಭಾಳ ದೊಡ್ಡ ಅನಾಹುತ ಆಗ್ತಿತ್ತು. ಆಗಸ್ಟ್ 15ನ್ನ ಗುರಿಯಾಗಿಟ್ಕೊಂಡು ಅನಾಹುತ ಮಾಡ್ತಿದ್ರು ಅನ್ನುವಂಥ ಮಾಡುವ ಸಂಚು ನಡೆಸಿದ್ರು ಅನ್ನೋವಂಥ ಮಾತನ್ನು ಕೂಡ ಒಂದು ಹಂತದಲ್ಲಿ ಕೇಳಿಬಂತು. ಹಾಗಾಗಿ ಇದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಂಡು ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದನ್ನು ಮಾಡಿರ್ತಾರೆ ಅಂತ ಅನಿಸೋದಿಲ್ಲ. ದೇಶದ ಉದ್ದಗಲಕ್ಕೆ ಈ ರೀತಿ ಸಂಚು ಮಾಡಿರುವ ಸಾಧ್ಯತೆ ಇದೆ. ಹಾಗಾಗಿ ಇವರು ಸ್ಲೀಪರ್ಸಲ್ಲಿಯಲ್ಲಿ ಯಾರ್ಯಾರು ಸಪೋರ್ಟ್ ಇದ್ದಾರೆ ಏನು, ಇದು ಎಲ್ಲವೂ ನಮ್ಮ ಪೊಲೀಸರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಹಾಗಾಗಿ NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೀವು ನೋಡಿದ್ರೆ ಡೈರೆಕ್ಟ್ ಭಯೋತ್ಪಾದಕರು ಅಂತ ಹೇಳಿದ್ರೆ ಕರ್ನಾಟಕದ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇವರನ್ನ ಈಗಲೇ ನಾವು ಹೇಳಲಿಕ್ಕೆ ಬರೋದಿಲ್ಲ ಭಯೋತ್ಪಾದಕರು. ನಾನು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅವ್ರ ಹತ್ರ ನಮ್ಮ ಪೊಲೀಸರು ಸೀಸ್ ಮಾಡಿರೋದು ಆಟೋ ಸಾಮಾನು ಅಲ್ಲ, ಆಡೋ ಮಕ್ಕಳು ಆಟದ ಸಾಮಾನು ಇಟ್ಕೊಂಡಿದ್ರು, ಗಿಲ್ಲಿದಾಂಡು ಬುಗುರಿ ಅದನ್ನು ಸೀಸ್ ಮಾಡಿದ್ದೀವಿ ಅಂತ ಹೇಳಿದರೆ ಅವರು ಆಡೋ ಮಕ್ಕಳು ಅಂತ ಸರ್ಟಿಫಿಕೇಟ್ ಕೊಡ್ಬೋದಾಗಿತ್ತು. ಅವ್ರ ಹತ್ರ ಸೀಸ್ ಮಾಡಿರೋದು ರಿವಾಲ್ವರು, ಜೀವಂತ ಮದ್ದುಗುಂಡು, ಹ್ಯಾಂಡ್ ಗ್ರೆನೇಡು, ಅದ್ರ ಜೊತೆಗೆ ವಾಕಿ ಟಾಕಿಯನ್ನು ಅದೊಂದು ಸ್ಫೋಟಕವಾಗಿ ಬದಲಾಯಿಸ್ತಕ್ಕಂಥ ಅಂದರೆ ಒಂದು ರಿಮೋಟ್ ಕಂಟ್ರೋಲ್ ರೀತಿಯಲ್ಲಿ ಬದಲಾಯಿಸಿರ್ತಕ್ಕಂಥ ವಾಕಿ ಟಾಕಿನ ಅವರು ಸೀಸ್ ಮಾಡಿದ್ದಾರೆ, ಸ್ಯಾಟಲೈಟ್ ಫೋನ್ನ ಸೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವ್ರನ್ನ ಏನಂತ ಕರಿಬೇಕು? ನಿಮಗೂ ಏನಾದ್ರು ನಿಮ್ಮ KPCC ಅಧ್ಯಕ್ಷರ ಪ್ರಭಾವ ನಿಮ್ಮ ಮೇಲೂ ಬಂದು ಬಿಟ್ಟಿರ್ಬೋದು. ಅಂದರೆ ದೇ ಆರ್ ಆಲ್ ಯುವರ್ ಬ್ರದರ್ಸ್ ಅಂತ ಟ್ರೀಟ್ ಮಾಡ್ತೀರಾ? ಶಂಕಿತ ಭಯೋತ್ಪಾದಕರು ಅಂತ ಕರೀದೆ ಇನ್ನೇನಂತ ಕರಿಬೇಕು? ನಿಮ್ಮ ಈ ರೀತಿಯ ಹೇಳಿಕೆ ಭಯೋತ್ಪಾದನೆಗೆ ಶಕ್ತಿ ಬರುವ ರೀತಿ ಹೇಳಿಕೆ ಆಗತ್ತೆ. ದಯಮಾಡಿ ಆ ರೀತಿ ಹೇಳಿಕೆ ಕೊಡಬೇಡಿ. ನೀವು ಇರೋದ್ರೊಳಗೆ ಸಜ್ಜನರಿದ್ದೀರಿ, ನೀವು ಯಾವತ್ತೋ CM ಆಗಬೇಕಿತ್ತು, ನಿಮ್ಮ ಬಗ್ಗೆ ನಮಗೆ ಮರುಕ ಇದೆ. ನಿಮಗೆ CM ಆಗೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಯಾರ್ಯಾರು ಏನೇನು ಆಟ ಆಡಿದ್ರು ಅನ್ನೋದ್ರ ಸಂಕಟ ನೀವೇ ತೊಡ್ಕೊಂಡಿದ್ದೀರಿ. ನೀವು ನಿಮ್ಮ ಬಗ್ಗೆ ಜನ ಸಿಂಪತಿ ಇಟ್ಟಿರೋ ಟೈಮಲ್ಲಿ ನೀವು ಹಿಂಗೆ ಮಾತಾಡಿ ಸಿಂಪತಿ ಕಳ್ಕೊಬಾರ್ದು. ನೀವು ಭಯೋತ್ಪಾದಕರ ಪರ ಇಲ್ಲ ನನಗೆ ಗೊತ್ತು, ಆದರೆ ನಿಮ್ಮ ಹೇಳಿಕೆ ಭಯೋತ್ಪಾದಕರನ್ನು ಪರವಾದ ಮೆದುವಾದ ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋ ಭಾವನೆ ಬಂದ್ಬಿಡ್ಬೋದು. ಹಾಗೆ ಭಾವನೆ ಬರಬಾರ್ದು. ಹಾಗೆ ಬರೋ ಭಾವನೆ ಮುಂದೆ ನಿಮಗೆ ಸಿಗ್ಬೋದಾಗಿರೋ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಂಚಕಾರ ತಂದುಬಿಡ್ಬೋದು. ಹಂಗೆ ಆಗಬಾರ್ದು. ಸರ್, ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಾ ಬಜೆಟ್ ಮೇಲಿನ ಭಾಷಣದಲ್ಲಿ ಒಂದು ಮಾತನಾಡಿದ್ದಾರೆ, ನೀವು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದಲ್ಲ, ಗೂಡ್ಸೆ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಬೇಕಾಗಿತ್ತು ಅವರು. ಈ ಸರ್ಕಾರ ಬಂದಾಗ ಒಂದು ಹೇಳಿಕೆ ಕೊಟ್ಟಿದ್ದು ನಾನು ಗಮನಿಸಿದ್ದೇನೆ, ಸುಳ್ಳು ಸುದ್ದಿ ಹರಡುವವರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿ. ಸುಳ್ಳು ಸುದ್ದಿ ಹರಡ್ತಿರೋದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರ ಮೇಲೆ ಕ್ರಮ ಆಗಬೇಕು. ಈ ಸರ್ಕಾರ ಪ್ರಾಮಾಣಿಕವಾಗಿದ್ದರೆ,
ಪಾರದರ್ಶಕವಾಗಿದ್ದರೆ, ತನ್ನ ಹೇಳಿಕೆಗೆ ಅವರು ಕಟಿಬದ್ಧರಾಗಿದ್ದರೆ, ಸುಳ್ಳು ಸುದ್ದಿ ಹರಡ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಕ್ರಮ ಆಗಬೇಕು. ಯಾಕೆ ಅಂದರೆ ಮೂರು ಕಮಿಷನ್ ಆಯೋಗಗಳು ಗಾಂಧಿ ಹತ್ಯೆಗೂ ರಾಷ್ಟ್ರೀಯ ಸ್ವಯಂ ಸೇವಕಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾವೆ. ಕಪೂರ್ ಕಮಿಷನ್ನು ಸ್ಪಷ್ಟಪಡಿಸಿದೆ. 1948ರಲ್ಲೇ ಸಂಘದ ಮೇಲಿನ ನಿಷೇಧವನ್ನು, ಒಂದು ವರ್ಷದ ಅವಧಿಯಲ್ಲೇ ಸಂಘದ ಮೇಲಿನ ನಿಷೇಧವನ್ನು ಅವತ್ತಿದ್ದಂಥ ಜವಾಹರ್ಲಾಲ್ ನೆಹರು ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ವಾಪಸ್ ತೆಗೆದುಕೊಂಡಿದೆ. ವಾಪಸ್ ತೆಗೆದುಕೊಂಡು ನಿಷೇಧ ವಾಪಸ್ ತೆಗೆದುಕೊಂಡ ಮೇಲೆ ಯಾವುದೇ ಚಾರ್ಜ್ ಶೀಟ್ನಲ್ಲಿ ಸಂಘದ ಹೆಸರಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿಲ್ಲ. ಆದರೂ ಸುಳ್ಳು ಸುದ್ದಿ ಹರಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಅವ್ರ ಮೇಲೆ ಕೇಸ್ ದಾಖಲಿಸಬೇಕು. ಅವ್ರ ಮೇಲೆ ಕೇಸ್ ದಾಖಲಿಸಿ ಸುಳ್ಳು ಸುದ್ದಿ ಹರಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿಮ್ಮ ಮಾತಿ ಕಟಿಬದ್ಧರಾಗಿದ್ದರೆ, ಇಲ್ಲ ನೀವು ಬರೀ ನಿಮ್ಮನ್ನು ಹೊಗಳೋರಿಗೆ ಮಾತ್ರ ಜಾಗ, ಏನು ಬೇಕಾದ್ರೂ ಮಾತಾಡ್ಬೋದು, ಕಾಂಗ್ರೆಸ್ ಪಾರ್ಟಿಯವರು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಅನ್ನುವಂಥ ಒಂದು ಮನಸ್ಥಿತಿಗೆ ಒಳಗಾಗಿದ್ದರೆ ಆಗ ಬೇರೆ ಪ್ರಶ್ನೆ. ಆದರೆ ಸುಳ್ಳು ಸುದ್ದಿ ಹಾಡ್ತಿರುವ ಮತ್ತು ಸದನದಲ್ಲೇ ಸುಳ್ಳು ಸುದ್ದಿ ಹೇಳಿರ್ತಕ್ಕಂಥದ್ದು ಒಂದು ಅಕ್ಷಮ್ಯ ಅಪರಾಧ. ಅವರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಖಾಲಿ ಕುರ್ಚಿಗೆ ಮಾತಾಡಿಯೇ ಈ ನಮೂನೆ ಮಾತಾಡ್ತಾರೆ. ಇನ್ನು ಜನ ಎದುರುಗಡೆ ಇದ್ದಿದ್ರೆ ಇನ್ನೇನೇನು ಮಾತಾಡ್ತಿದ್ರು. ಅವ್ರು ಮಾತಾಡೋದೇ ಖಾಲಿ ಕುರ್ಚಿಗೆ, ಎದುರುಗಡೆಗೆ ಯಾರು ಇಲ್ಲದೆ ಇರೋ ಖಾಲಿ ಕುರ್ಚಿಗೆ ಈ ನಮೂನೆ ಮಾತಾಡಿದ್ದಾರೆ. ಈ ನಮೂನೆ ಮಾತಾಡಿದ್ದಾರೆ ಅಂದರೆ ಎದುರುಗಡೆ ಯಾರೂ ಇಲ್ಲವಲ್ಲ, ಕುರ್ಚಿಯನ್ನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಖಾಲಿ ಕುರ್ಚಿ ಇನ್ನು ಕುರ್ಚಿಲಿ ಯಾರು ಇನ್ಯಾರು ಇದ್ದಿದ್ರೆ ಅಲ್ಲಿಗೆ. ನಿಮಗೆ ಈ ಹೇಳಿಕೆಯಿಂದ ನಾವು ಗಮನಿಸ್ಬೋದಾಗಿರೋ ಸಂಗತಿ, ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆ ಅಲ್ಲ. ಸುಳ್ಳೇ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವರೇ ಸುಳ್ಳು. ಈ ಹೇಳಿಕೆಯೇ ಅಸತ್ಯವನ್ನು ಬಿಚ್ಚಿಡುತ್ತೆ. ಇನ್ನೇನು ಬೇಕು ಸಾಕ್ಷಿ? ಸರ್, ಈಗ ರಾಜ್ಯ ರಾಜಕಾರಣದ ವಿಚಾರ ಚರ್ಚೆ ಆಗೋದಾದ್ರೆ ಇನ್ನೂ ಕೂಡ ವಿಪಕ್ಷ ಒಂದು ಅಧಿವೇಶನವೇ ಕಳೆದೋಯ್ತು, ಇನ್ನೂ ಕೂಡ ವಿಪಕ್ಷ ನಾಯಕ ನಾಯಕಿ ಆಗಿಲ್ಲ, ರಾಜ್ಯಾಧ್ಯಕ್ಷರ ಬದಲಾಗುತ್ತೆ ಅಂತಿದ್ರೆ ಅದು ಕೂಡ ಆಗಿಲ್ಲ. ಇದು ಬಹಳ ಚರ್ಚೆಗೆ ಗ್ರಹತಾಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ಅವರಲ್ಲಿ ಕಾಂಗ್ರೆಸ್ನವರು ನೇರವಾಗಿ ನಿಮ್ಮನ್ನು ದಾಳಿ ಮಾಡ್ತಾರೆ, ಒಂದು ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಪಕ್ಷ ಅಂತಲೇ ಶುರು ಮಾಡ್ತಾರೆ. ವಿಪಕ್ಷ ನಾಯಕನಾಗುವ ಯೋಗ್ಯತೆಯೂ ಇಲ್ಲದೇ ಇರುವ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿಯನ್ನು ದೇಶದಲ್ಲಿ ಜನ 2014 ಮತ್ತು 2019 ಚುನಾವಣೆ ಫಲಿತಾಂಶ ಕೊಟ್ಟಿದ್ದಾರೆ. ಅವರು ಎಲಿಜಿಬಿಲಿಟಿನೇ ಇಲ್ಲ, ದೇ ಆರ್ ನಾಟ್ ಎಲಿಜಿಬಲ್, ಅವರಿಗೆ ಎಲಿಜಿಬಿಲಿಟಿನೇ ಇಲ್ಲ. ನಮಗೆ ಎಲಿಜಿಬಿಲಿಟಿ ಇದೆ. ಈ ಸರಿ ವಿಪಕ್ಷ ನಾಯಕನ ಇಲ್ಲದೆಯೂ ನಮ್ಮೆಲ್ಲ ಶಾಸಕರು, ಹಿರಿಯರು ಮತ್ತು ಹೊಸಬರು ಸದನದಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ವಿಪಕ್ಷ ನಾಯಕನ ಇಲ್ಲದೆಯೂ ಇವರ ಬಿ ಪಿ, ಈ ಆಡಳಿತ ಪಕ್ಷದವರು ಬಿ ಪಿ ಹೆಚ್ಚಾಗುವಂತೆ ನಡ್ಕೊಂಡಿದ್ದಾರೆ. ವಿಪಕ್ಷ ನಾಯಕನ ಇಲ್ಲದೆಯೂ ಅವರ ವೈಫಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ. ನಾನು ಅದಕ್ಕಾಗಿ ಎಲ್ಲ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಪಕ್ಷ ನಾಯಕನ ಇಲ್ಲದೇನು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲದೇ ಇದ್ದರೆ ಈ ನಮೂನೆ ಬಿ ಪಿ ಕಾಂಗ್ರೆಸ್ನವರಿಗೆ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅವ್ರಿಗೆ ಬಿ ಪಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಮ್ಮವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಬಾಕಿ ವಿಷಯಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಅಲ್ಲ, ಆ ಸಂಪ್ರದಾಯ ಸರಿನಾ ಅಂತ ನಾನು ಸರಿ ತಪ್ಪುಗಳ ವಿಶ್ಲೇಷಣೆ ನಿಮ್ಮ ನಡುವೆ ನಾನು ಮಾಡೋಕ್ಕೆ ಬಯಸೋದಿಲ್ಲ. ಆದರೆ ನಮ್ಮವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಅದು ನಿರ್ವಿವಾದವಾಗಿರತಕ್ಕಂಥ ಸಂಗತಿ. ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಒಬ್ರಿಗಿಂತ ಒಬ್ಬರು ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಹಾಗಾಗಿಯೇ ಸಭಾಧ್ಯಕ್ಷರ ಮೂಲಕ ನಮ್ಮವ್ರನ್ನ ಅಮಾನತ್ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು. ಕಾಂಗ್ರೆಸ್ನವರ ಡೈರೆಕ್ಷನ್ ಮೇಲೇ ಸಭಾಧ್ಯಕ್ಷರ ಮೂಲಕ ಈ ಕೆಲಸ ಮಾಡಿಸಿದ್ದಾರೆ. ಅಲ್ಲ, ನೀವು ನೋಡಿದ್ರೆ ನಮ್ಮವರು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅವರು ಕುಮಾರಸ್ವಾಮಿ ವಿಪಕ್ಷದ ನಾಯಕರು ಹಾಕಿದ್ದಾರೆ, ಬಿಜೆಪಿ ಅವರು ಏನೂ ಇಲ್ಲ ಅನ್ನೋದು ಅವ್ರು ಹೇಳ್ಕೊಟ್ಟಂಗೆ ನಡೀತಾ ಇರೋದು. ಸದನದಲ್ಲಿ ಪರ್ಫಾರ್ಮೆನ್ಸ್ನ ಹೊಸ ಶಾಸಕರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವರ ವೇದವ್ಯಾಸ ಕಾಮತ್ರವರು ಮಾತಾಡೋದೇ ಕಡಿಮೆ. ಅವರು ಸದನದಲ್ಲಿ ಏನೇನು ಕೇಂದ್ರ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನು ಹೇಳಿ ಅವರನ್ನ ಬಾಯಿ ಮುಚ್ಚಿದ್ದಾರೆ. ಇದೇ ಸ್ಪಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಬಿ ಪಿ ಶುಗರು ಜಾಸ್ತಿ ಆಗಿದೆ ಅಂದರೆ
ನಮ್ಮವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಕೇಂದ್ರದ ಬಿಜೆಪಿ ನಾಯಕ ಹಿಂದೆ ಹಾಕೋದಕ್ಕೆ ಕರ್ನಾಟಕದ ಈ ಬಾರಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಕಾರಣ ಅಂತ ಅಲ್ಲ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸ ನಮಗಿತ್ತು. ಹಲವು ಕಾರಣಕ್ಕೆ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣಗಳಲ್ಲಿ ಹತ್ತಾರು ಕಾರಣಗಳಿದ್ದಾವೆ, ಬರೀ ಒಂದೇ ಕಾರಣ ಅಲ್ಲ. ಹತ್ತಾರು ಕಾರಣಗಳಿಂದ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಂತ ನಮ್ಮ ವೋಟ್ ಬ್ಯಾಂಕು 2018 ಚುನಾವಣೆಗೂ 2023 ಚುನಾವಣೆಗೂ ನಮ್ಮ ವೋಟ್ ಬ್ಯಾಂಕ್ ಕಡಿಮೆ ಆಗಿಲ್ಲ. ನಮಗೆ ಅವಾಗಲೂ 36% ವೋಟ್ ಬಂದಿತ್ತು, 104 ಸೀಟ್ ಬಂದಿತ್ತು. ಈಗಲೂ 36% ವೋಟ್ ಬಂದಿದೆ, ಸೀಟ್ ಮಾತ್ರ 66 ಇಳಿದಿದೆ. ಹಾಗಾಗಿ ನಾನು ನಮಗೆ ಜನ ಏನೋ ನಮ್ಮನ್ನು ದೂರ ಇಟ್ಬಿಟ್ಟಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ಆದರೆ ನಮಗೆ 66 ಸೀಟ್ ತಂದಿರತಕ್ಕಂಥದ್ದು, ಇಷ್ಟು ಕೆಲಸ ಮಾಡಿದ್ವಿ, ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂತ ಅವಲೋಕನ ಮಾಡ್ಕೊಳಕ್ಕೆ ಒಂದು ಟೈಮು. ನಾವೀ ಇದನ್ನು ನಾವು ಅವಲೋಕನ ಮಾಡ್ಕೊಳ್ತೀವಿ ಅಂತ ಹಿಂಚೆನೂ ಹೇಳಿದ್ದೀನಿ. ತಪ್ಪನ್ನು ನಾವು ಒಪ್ಕೊಳ್ತೀವಿ, ತಪ್ಪನ್ನು ಒಪ್ಕೊಳ್ತೀವಿ, ಮತ್ತು ನಮ್ದೇನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಜನರ ಹತ್ರನೂ ಈಗಾಗಲೇ ಕೇಳಿಬಿಟ್ಟಿದ್ದೀವಿ. ತಪ್ಪನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಇಷ್ಟು ಒಳ್ಳೆ ಕೆಲಸ ಮಾಡಿದ ನಂತರನೂ ಯಾಕೆ ಸೋತ್ವಿ ಅನ್ನೋದು ನಮಗೂ ಗಂಭೀರವಾಗಿ ಕಾಡ್ತಿರುವಂಥ ಪ್ರಶ್ನೆ. ಇದ್ರ ನಡುವೆನೂ ನಮ್ಮದೇನೋ ತಪ್ಪಿರ್ಬೋದು, ಅದನ್ನು ನಾವು ಒಪ್ಕೊಳ್ತೀವಿ. ಮತ್ತು ಒಂದೇ ಕಾರಣ ಅಲ್ಲ, ಹತ್ತಾರು ಕಾರಣ. ಈಗ ವಿಶ್ಲೇಷಣೆ ಮಾಡಬೇಕಾದ್ರೆ ಗ್ಯಾರಂಟಿಯೂ ಒಂದು ಕಾರಣ ಅಂತ ಹೇಳ್ತಾರೆ. ಗ್ಯಾರಂಟಿನೂ ಒಂದು ಕಾರಣ ಇರ್ಬೋದು, ಒಳ ಮೀಸಲಾತಿಯ ಒಳ ಹೊಡೆತವೂ ಒಂದು ಕಾರಣ ಇರ್ಬೋದು. ಈಗ ಹತ್ತಾರು ಕಾರಣಗಳಿಂದ ನಾವು ಸೋತಿದ್ದೇವೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.